ಈ ಹಿಂದೆ ರಾಜಪ್ರಿಯ ಪ್ರೊಡಕ್ಷನ್ ಬ್ಯಾನರ್ ಅಡಿಯಲ್ಲಿ ಜಗ್ನಾಚಾರಿ ಅಂತಮ್ಮ ಶುಕ್ಲಾಚಾರಿ ಅಂತ ಒಂದು ಸಿನಿಮಾ ಮೂಡಿ ಬಂದಿತ್ತು 2019. ಸೊ ನಮ್ಮ ತಂದೆಯವರ ಅದಕ್ಕೆ ನಿರ್ಮಾಪಕರು. ಅದರಲ್ಲಿ ನೆಗೆಟಿವ್ ಶೇಡಲ್ ಮಾಡಿದೆ ಚೈಲ್ಡ್ ಆರ್ಟಿಸ್ಟ್ ಆಗಿ. ಸೊ ಇದು ನನ್ನ ಮೊದಲನೇ ಸಿನಿಮಾ ಹೀರೋ ಆಗಿ ಕಾಣಿಸ್ಕೊತಾ ಇರೋದು. ಸೊ ನನ್ನ ಕೋ ಆರ್ಟಿಸ್ಟ್ ಎಲ್ಲ ತುಂಬ ದೊಡ್ಡ ದೊಡ್ಡವರೆ ಸಿಕ್ಕಿದ್ದಾರೆ, ಅದು ನನ್ನ ಪುಣ್ಯ ಅನ್ಕೊಂತೀನಿ. ಸೊ ಇದರಲ್ಲಿ ರಾಹುಲ್ ಅನ್ನೋ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ. ಅಂದರೆ ಎಲ್ಲ ಎಲಿಮೆಂಟ್ಸು ಇದೆ, ಲವ್ ಫೈಟ್ ಇದೆ, ಆ್ಯಂಡ್ ಫ್ರೆಂಡ್ಶಿಪ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತೀನಿ. ಸೊ ಕಾಲೇಜ್ ಹುಡುಗನ ಕ್ಯಾರೆಕ್ಟ್ರು ಆ್ಯಂಡ್ ತುಂಬ ಚೆನ್ನಾಗಿತ್ತು, ಶೂಟಿಂಗ್ ಎಲ್ಲ ಚೆನ್ನಾಗಾಗ್ತು. ಸರ್ ಎಲ್ಲ ಹೇಳಿದ್ದಾರೆ ಡೈರೆಕ್ಟರ್ ಸರ್, ನಾನು ಇನ್ನೇನು ಹೇಳೋದು ಜಾಸ್ತಿ ಏನಿಲ್ಲ. ಆ್ಯಂಡ್ ಟೀಮ್ ತುಂಬ ಚೆನ್ನಾಗಿತ್ತು, ತುಂಬ ಕಲಿತೆ. ಅಂದರೆ ನನ್ನ ದೊಡ್ಡ ದೊಡ್ಡ ಆರ್ಟಿಸ್ಟ್ ಕಡೆಯಿಂದ ಎಲ್ಲ ಏನೇನು ನೋಡ್ಕೊಬೇಕು, ಕಲ್ತ್ಕೋಬೇಕು. ಫಸ್ಟ್ ಸಿನಿಮಾ ಅಲ್ಲ, ಸೊ ಕಲಿಯೋದು ತುಂಬ ಇತ್ತು, ಕಲಿತೆ. ಸೊ ಹಾಗೆ ಇದು ನನ್ನ ಫಸ್ಟ್ ಸಿನಿಮಾ ಆಗಿರೋದ್ರಿಂದ ಅಂಕಲ್ಲು ಆಡಿಯೋ ಮತ್ತು ಟೀಸರ್ ಲಾಂಚ್ ಮಾಡಿಕೊಡ್ತಾ ನನಗೆ ತುಂಬ ಖುಷಿ ಕೊಡ್ತಾ ಇದೆ. ಆ್ಯಂಡ್ ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಆಲ್ ದಿ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಳಿದಾಗೆ ಕಾರ್ತಿಕ್ ವೆಂಕಟೇಶ್ ಒಂದಷ್ಟು ಕಲಾವಿದರನ್ನ ಪ್ರತಿ ಸಿನಿಮಾದಲ್ಲಿ ಕ್ಯಾರಿ ಮಾಡ್ಕೊಂಡೇ ಹೋಗ್ತಾರೆ, ಅದರಲ್ಲಿ ನಾನು ಕೂಡ ಒಬ್ಬ. ದರ್ಪಣದಿಂದ ಇದುವರೆಗೂ ಮಾಡಿರೋ ಎಲ್ಲ ಸಿನಿಮಾಗಳನ್ನು ಒಂದು ಒಳ್ಳೊಳ್ಳೆ ಪಾತ್ರ ಮಾಡಿಸಿದ್ದಾರೆ. ಇಲ್ಲಿ ಪ್ರಾಯಶಃ ಮೊದಲನೇ ಬಾರಿಗೆ ಅನಿಸುತ್ತೆ, ನಾನು ಮೊನ್ನೆ ಮೊನ್ನೆ 2 ವರ್ಷದ ಹಿಂದೆ ಮಾಯಾಮೃಗ ಅಂತ ನಾಯಕ ನಟನಾಗಿ ನಟಿಸಿದ್ದೆ, ಆ ಕಾಲ ಹೊರಟೋಯ್ತು, ಇತ್ತಿ ನಿನಗೂ ವಯಸ್ಸಾಗೋಯ್ತು ಅನ್ನೋ ಕಾಲ ಬಂದಿದೆ ಇವಾಗ. ಈ ಸಿನಿಮಾದಲ್ಲಿ ಒಬ್ಬ ಹೀರೋಯಿನ್ನ ತಂದೆಯಾಗಿ ನಾನು ಕಾಣಿಸ್ಕೊಂಡಿದ್ದೀನಿ. ಕಾರ್ತಿಕ್ ಅವ್ರು ಹೇಳಿದಾಗೆ ನನಗೆ ಎರಡು ಸಮಸ್ಯೆ ಇರುತ್ತೆ, ಒಂದು ಆಸ್ತಮ ಕಾಯಿಲೆ ಮತ್ತು ಒಂದು ತೊದಲ್ಕೊಂಡು ಮಾತಾಡೋದು. ಅವೆರಡನ್ನೂ ಕೂಡ ಸಿನಿಮಾದಲ್ಲಿ ನಾನು ಮಾಡಿದ್ದು ಇದೇ ಮೊದಲ ಬಾರಿಗೆ, ಸ್ವಲ್ಪ ಹೊಸ ರೀತಿಯಾಗೇ ಆಗಿತ್ತು. ಇನ್ನೇನು ಪಾತ್ರದ ಬಗ್ಗೆ ನಾನು ಅಷ್ಟಾಗಿ ಹೇಳೋವಾಗಿಲ್ಲ ಕಥೆಯ ಹಿನ್ನೆಲೆಯಲ್ಲಿ. ಕಾರ್ತಿಕ್ ವೆಂಕಟೇಶು ಅದೇ ವಾಸು ಹೇಳಿದಂಗೆ ಭಾಳ ಅಚ್ಚುಕಟ್ಟಾಗಿ ಕ್ಲೀನಾಗಿ ಪ್ಲಾನ್ ಮಾಡಿಕೊಂಡು ಶೂಟ್ ಮುಗಿಸ್ಕೋತಾರೆ. ಈಗ ಆಲ್ರೆಡಿ ಅವ್ರ ಕೈಯಲ್ಲಿ ಮಾನ್ಸ್ಟಾರು ಮತ್ತು ಇನ್ನೊಂದು ಎರಡು ಸಿನಿಮಾಗಳು ಕೈಲಿದೆ ಆಲ್ರೆಡಿ, ಯಾವಾಗಲೂ ಬ್ಯುಸಿ ಇರ್ತಾರೆ, ನಮ್ಮನ್ನು ಬ್ಯುಸಿ ಆಗಿರ್ತಾರೆ. ಅದಕ್ಕೋಸ್ಕರ ಕಾರ್ತಿಕ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಸೋಮಶೇಖರ್ ಅವರು ಕೂಡ ನನ್ನ ಗೆಳೆಯರೆ, ಒಂದು ಸಂಕುತ್ಕಟ್ಟೆಯಲ್ಲಿ ಒಂದು ಸ್ಟುಡಿಯೋ ಕೂಡ ಇಟ್ಕೊಂಡಿದ್ದಾರೆ ಪುಟ್ಟದಾಗಿ, ಅವರು ಕೂಡ ಅದು ಎರಡನೇ ಪ್ರಯತ್ನ, ಅವರು ಒಳ್ಳೇದಾಗಲಿ ಅಂತ ಹೇಳ್ತಾ ನಾಗೇಂದ್ರ ಪ್ರಸಾದ್ ಬಂದಿದ್ದಾರೆ, ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ನಾನು ಅಂದ್ರೆ ಅದಕ್ಕೊಂದು ಫ್ಲಾಶ್ ಬ್ಯಾಕ್ ಇರುತ್ತೆ ಅನ್ನೋ ತರ ಸಿನಿಮಾದಲ್ಲಿ ಓಪನ್ ಆಗುತ್ತೆ ಅನ್ಕೋತೀನಿ. ಅಂದ್ರೆ ನನ್ನ ಗೆಳೆಯನೊಬ್ಬರಿಗೆ ಏನೋ ಮಾತು ಕೊಟ್ಟಿರ್ತೀನಿ, ಆ ಮಾತು ಉಳಿಸ್ಕೊಳ್ಳೋಕ್ಕೋಸ್ಕರ ನಾನು ಏನ್ ಮಾಡ್ತೀನಿ, ಆ ಮಾತಿನಿಂದೆ ಏನಿರುತ್ತೆ ಅನ್ನೋದು ಕಥೆಯ ಹಿನ್ನೆಲೆ ಆಗಿರೋದ್ರಿಂದ ಅದು ಮೋಸ್ಟ್ಲಿ ಕಾರ್ತಿಕ್ ಹೇಳಿದ್ರೆ ಸರಿ ಹೋಗುತ್ತೆ. ಒಂದು ಜವಾಬ್ದಾರಿ ನನ್ನ ಮೇಲಿರುತ್ತೆ, ಅದನ್ನ ನಾನು ಹೇಗೆ ನಿಭಾಯಿಸ್ತಾ ಹೋಗ್ತೀನಿ, ಅದಕ್ಕೆ ಆಗುವ ತೊಂದರೆಗಳೇನು, ಅದನ್ನ ಕಬಳಿಸೋಕೆ ಪ್ರಯತ್ನ ಪಡೋ ಪಾತ್ರಗಳೇನು ಅನ್ನೋದು ಸ್ಕ್ರೀನ್ ಪ್ಲೇ. ನಾನು ನಾನು ಪೂರ್ತಿ ನೋಡಿದ ಸಿನಿಮಾ ಬಹುತೇಕ ಇರ್ತೀನ ಅಂತ ಹೇಳ್ತಾರೆ, ಒಂದೊಳ್ಳೆ ಪಾತ್ರ ಡೈರೆಕ್ಟ್ ಹೇಳಿದಂಗೆ ಸ್ಟಾರ್ಟಿಂಗ್ ಇಂದ ಎಂಡೋರ್ಗೂ ಇರುವಂತಹ ಒಂದೊಳ್ಳೆ ಪಾತ್ರ ಮಾಡಿದ್ದೀನಿ. ಮಧ್ಯೆ ಅಬ್ಜಲ್ ಬಂದಿರ್ತಾರೆ. ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಹಿರಿಯ ನಟರು ಹಲವಾರು ವರ್ಷಗಳಿಂದ ಚಂದನವನದಲ್ಲಿ ತಮ್ಮ ಕಲಾ ಸೇವೆಯನ್ನು ಮಾಡ್ಕೊಂಡು ಬಂದದ್ದು 300 ಯಶಸ್ವಿಯಾಗಿ ಮುಗಿಸ್ಯಾರ ಮುಜೋರಾ ಚಪ್ಪಾಳೆ ಬರಬೇಕು ನಮ್ಮ ಗಣೇಶ್ ರಾವ್ ಸರ್ ಅವರಿಗೆ. ನಾವು ಚಿಕ್ಕ ವಯಸ್ಸಿಂದ ಅಂತ ಹೇಳ್ಬೋದು, ನಿಮ್ಗೆ ವಯಸ್ಸಾಯ್ತು ಅಂತ ಹೇಳ್ತಾ ಇಲ್ಲ ಸರ್ ಖಂಡಿತವಾಗ್ಲೂ, ಬಟ್ ಆಗ್ಲಿಂದ ಅವ್ರನ್ನ ಸೀರಿಯಲ್ಗಳಲ್ಲಿ ಸಿನಿಮಾಗಳಲ್ಲಿ ನೋಡ್ಕೊಳ್ತಾನೆ ಬಂದಿದ್ವಿ, ಖುಷಿ ಆಗುತ್ತೆ ಅಂತವ್ರನ್ನ ನಾವು ಇಲ್ಲಿ ಕಾಣುವಂಥದ್ದು. ಸರ್ ದಯವಿಟ್ಟು ನಿಮ್ಮ ಮಾತುಗಳು. ಧನ್ಯವಾದಗಳು. ನೀವು ಚಿಕ್ಕವರಿದ್ದಾಗ ನಾನು ಸ್ವಲ್ಪ ಚಿಕ್ಕವನೇ ಇದ್ದೆ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ, ನಿರ್ಮಾಪಕ ನಿರ್ದೇಶಕರಿಗೂ ಹಾಗೂ ವೇದಿಕೆ ಮುಂಭಾಗ ಇರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕರಿಸುತ್ತ, ಕಾರ್ತಿಕ್ ವೆಂಕಟೇಶ್ ಅವರ ಚಿತ್ರದಲ್ಲಿ ನಾವೆಲ್ಲರೂ ಆಸ್ಥಾನ ಕಲಾವಿದರು, ಎಲ್ಲ ಸಿನಿಮಾಗಳಲ್ಲೂ ನಮ್ಮನ್ನು ಬಳಸ್ಕೋತಾರೆ, ಅದೊಂದು ಸಂತೋಷ. ಈಗ ಬಹುತೇಕ ನಿರ್ದೇಶಕರು ಹೀರೋ ಕರ್ನಾಟಕದವರು, ಹೀರೋಯಿನ್ನು ತಮಿಳ್ನಾಡವರು, ಪೋಷಕ ಪಾತ್ರಗಳು ಬೇರೆ ಬೇರೆ ರಾಜ್ಯಗಳನ್ನ ಕರ್ಕೊಂಬಂದು ಇಲ್ಲಿ ನಮ್ಮ ಕನ್ನಡ ಕಲಾವಿದರು ಬದುಕೋದೇ ಕಷ್ಟ ಆ ಪರಿಸ್ಥಿತಿರುವಾಗ ಕಾರ್ತಿಕ್ ಅಂತವರು ಅಪ್ಪಟ ಕನ್ನಡದ ಕಲಾವಿದರನ್ನ ಬಳಸ್ಕೊಂಡು ಕನ್ನಡ ಕಲಾವಿದರಿಗೆ ಕೆಲವು ದಿನಗಳ ಊಟದ ವ್ಯವಸ್ಥೆ ಮಾಡ್ತಾರೆ, ನಿಜವಾಗ್ಲೂ ನಿಮಗೆ ಆಭಾರಿಯಾಗಿರ್ತೀವಿ ಸರ್, ತುಂಬ ಸಂತೋಷ. ಈಗೆಲ್ಲ ಹೊಸದಾಗಿ ಪ್ಯಾನ್ ಇಂಡಿಯಾ ಸಿನಿಮಾ ಬಂದಿದೆ, ಅದರಲ್ಲಿ ನಾನು ಹೇಳಿದಾಗೆ ಹೀರೋ ಒಂದು ರಾಜ್ಯದವರು, ಹೀರೋಯಿನ್ ಇನ್ನೊಂದು ರಾಜ್ಯದವರು, ಪೋಷಕ ಕಲಾವಿದರಿಗೆ ಕೆಲಸನೇ ಇರಲ್ಲ. ಅಂದರೆ ಕನ್ನಡ ಪೋಷಕ ಕಲಾವಿದರಿಗೆ ಬೇರೆ ಪೋಷಕ ಕಲಾವಿದರು ಕೆಲಸ ಕೊಡ್ತಾರೆ, ಅಲ್ಲಿ ಆ ಪೋಷಕ ಕಲಾವಿದರಿಗೆ ಬೇಕಾದ್ರೆ ಫ್ಲೈಟಲ್ಲಿ ಕರೆಸ್ತಾರೆ, ಸ್ಟಾರ್ ಹೋಟ್ಲಲ್ಲಿ ವ್ಯವಸ್ಥೆ ಮಾಡ್ತಾರೆ, ನಮ್ಮಲ್ಲಿನ ಪೋಷಕ ಕಲಾವಿದರಿಗೆ ಕೊಡೋ ಪೇಮೆಂಟ್ ಕೊಟ್ಟರೆ ಸಾಕು ನಮಗೆ. ಅಂತಹ ಪರಿಸ್ಥಿತಿನಲ್ಲಿ
ನಮ್ಮ ಕಾರ್ತಿಕ್ ವೆಂಕಟೇಶ್ ಅಂತ ನಿರ್ದೇಶಕರು ನಮ್ಮನ್ನ ನಮ್ಮ ಪೋಷಕರಾದನ್ನ ಬಳಸ್ಕೊಂಡು ಅವ್ರ ಜೀವನಕ್ಕೆ ವ್ಯವಸ್ಥೆ ಮಾಡ್ತಾ ಇದಾರೆ. ಅವ್ರಿಗೆ ನಿಜ ಇನ್ನೂ ಮತ್ತೊಮ್ಮೆ ನಿಮಗೆ ಧನ್ಯವಾದ ತಿಳಿಸ್ತೀನಿ ಸರ್. ಈ ಸಿನಿಮಾದಲ್ಲಿ ನಂದೊಬ್ಬ ಆಗರ್ಭ ಶ್ರೀಮಂತನ ಪಾತ್ರ, ಅಂದ್ರೆ ಹೀರೋ ವಿನಯ್ ಅವರ ತಂದೆ ಪಾತ್ರ. ಹಾಗೆ ಈ ಸಿನಿಮಾದಲ್ಲಿ ಈಗಾಗಲೇ ಹೇಳಿದಾಗೆ ಒಬ್ಬ ಅಗರ್ಭ ಶ್ರೀಮಂತನ ಪಾತ್ರ, ಅದನ್ನ ಅಗರ್ಭ ಶ್ರೀಮಂತ ಕೆಲವು ಕಾರಣಾಂತರಗಳನ್ನು ತೀರ್ಕೊಂಡಾಗ ಅದನ್ನ ಯಾವ ರೀತಿ ಒಬ್ಬ ಆತ್ಮೀಯ ಸ್ನೇಹಿತ ಬೇರೆ ಯಾರೋ ಅಲ್ಲ ಯತಿರಾಜ್ ಅವರು ಅದನ್ನ ನಿರ್ವಹಿಸಿದ್ದಾರೆ, ಅದು ಯಾವ ರೀತಿ ನಿರ್ವಹಿಸ್ತಾರೆ, ಅದಕ್ಕೋಸ್ಕರ ಏನೇನು ಕಷ್ಟಗಳನ್ನ ಪಡ್ತಾರೆ ಅನ್ನೋದನ್ನ ಆ ಸಿನಿಮಾದಲ್ಲಿ ತಾವು ನೋಡ್ಬೋದು. ಇದು ನಾನು ಇದುವರೆಗೂ ಮಾಡಿರ್ತಕ್ಕಂಥ ಪಾತ್ರಗಳೇ ಒಂಥರ ವಿಭಿನ್ನವಾದ ಪಾತ್ರ ಅಂತ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಈ ತಂಡ ಇವಾಗ ಏಪ್ರಿಲಲ್ಲಿ ರಿಲೀಸ್ ಮಾಡ್ತಾ ಇದೆ ಸಿನಿಮಾನ, ನಿಮಗೆ ಶುಭವಾಗಲಿ. ನಮ್ಮ ಸೋಮಶೇಖರ್ ಅವರು ಹಾಕಿರ್ತಕ್ಕಂಥ ಬಂಡವಾಳ ವಾಪಸ್ ಬರಲಿ. ಒಬ್ಬ ನಿರ್ಮಾಪಕ ನಿರ್ಮಾಪಕ ಗಟ್ಟಿಯಾಗಿದ್ದರೆ ಇನ್ನೂ ಒಂದಷ್ಟು ಸಿನಿಮಾಗಳನ್ನ ಮಾಡೋ ಅವಕಾಶ ಸಿಗುತ್ತೆ. ಅದರಲ್ಲೂ ಇತರ ನಿರ್ಮಾಪಕರಿದ್ದರೆ ನಮ್ಮಂಥ ಕಲಾವಿದರಿಗೂ ಅವಕಾಶ ಸಿಗುತ್ತೆ ಅಂತ ಹೇಳ್ತಾ ಶುಭವಾಗಲಿ ಸರ್. ಪಂಚೇಂದ್ರಿಯಂ ಎಲ್ಲ ಇಂದ್ರಿಯಗಳಿಂದನೂ ಶುಭವಾಗಲಿ ಅಂತ ಹಾರೈಸ್ತಾ ಮತ್ತೊಮ್ಮೆ ಪಂಚೇಂದ್ರಿಯಂ ಶುಭೋದಯ ಅಂತ ಹಾರೈಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಗಣೇಶ್ ರಾವ್ ಸರ್ ಯಾಕೆ ಪ್ರತಿ ಬಾರಿ ಇಷ್ಟ ಆಗ್ತಾರೆ ಅಂತಂದ್ರೆ ಅವರ ಕಲಾ ಸೇವೆ ಅಭಿನಯ ಇದರೆಲ್ಲದರ ಹೊರತಾಗಿ ಜ್ವಲಂತವಾಗಿ ಇರುವಂತಹ ಸಮಸ್ಯೆಗಳನ್ನ ತಮ್ಮ ಧ್ವನಿ ಎತ್ತಿ ಎಲ್ಲರ ಮುಖಾಂತರ ಮಾತಾಡ್ತಾರಲ್ಲ ಅದಕ್ಕೆ ಬಹಳ ಇಷ್ಟ ಆಗ್ತಾರೆ ಸರ್. ಥ್ಯಾಂಕ್ ಯು ಸೋ ಮಚ್. ಸುಶೀಲ್ ಸರ್ ಈ ಚಿತ್ರದ ಕಾರ್ಯಕಾರಿ ನಿರ್ಮಾಪಕರು ಹಾಗೂ ಒಂದೊಳ್ಳೆ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ನಮ್ಮ ಅಫ್ಸಲ್ ಅವರು, ದಯವಿಟ್ಟು ಅವ್ರಿಗೆ ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ತೆ. ಇದು ಪಂಚೇಂದ್ರಿಯಂ ಸೋಮಶೇಖರ್ ಸರ್ ಹಾಗೂ ನನ್ನ ನಡುವಿನ ಸ್ನೇಹದ ಒಂದು ನಂಬಿಕೆಯ ಒಂದು ಚಿತ್ರ ಅಂತ ಹೇಳ್ತೀನಿ. ಅವರು ಹೀಗೆ ಅವರು ಜಗಣಾಚಾರಿ ಅವ್ರ ಫಸ್ಟ್ ಫಿಲಮಿಂದನೂ ನನಗೆ ಅವ್ರ ಪರಿಚಯ. ಅವಾಗವಾಗ ಫೋನ್ ಮಾತಾಡ್ತಾ ಇದ್ರು. ವಿನಯ್ ಸೂರ್ಯದು ಒಂದು ಆಲ್ಬಮ್ ಸಾಂಗ್ ಮಾಡಿದ್ದೆ, ಆ ಯಂಗ್ ಒಂದು ಆರ್ಟಿಸ್ಟ್ ಆಗಿ ಚೆನ್ನಾಗಿ ಕಂಡು ನಾನು ಜಸ್ಟ್ ಹಾಡ್ ನೋಡಿಬಿಟ್ಟು ಅಪ್ರಿಷಿಯೇಟ್ ಮಾಡಿದೆ. ಸರ್ ಯಾವುದಾದ್ರೂ ಇದೆ ಕಂಟೆಂಟ್ ಮಾಡೋಣ ಅಂತ ಹೇಳಿದ್ರು. ಕಾರ್ತಿಕ್ಕು ಅದೇ ಟೈಮ್ನಲ್ಲಿ ಪರಿಶುದ್ಧಂನಲ್ಲಿ ಪರಿಶುದ್ಧಂ ಚಿತ್ರ ಮಾಡ್ತಾ ಇದ್ರು, ಅದರಲ್ಲಿ ನಾನು ಅಭಿನಯಿಸಿದ್ದೆ ಇನ್ಸ್ಪೆಕ್ಟರ್ನಲ್ಲಿ. ಅವಾಗ ಅವರು ಈ ಚಿತ್ರದ ಒಂದು ಎಳೆ ಹೇಳಿದ್ರು, ಚೆನ್ನಾಗಿದೆ ಮಾಡೋಣ ಇದೆ ಯಾರಾದರೂ ಸಿಕ್ಕಿದ್ರೆ ನಿರ್ಮಾಪಕರು ಹೇಳ್ತೀನಿ ಅಂತ. ಬಟ್ ಜಸ್ಟ್ ಒನ್ ಲೈನ್ ಸರ್ಗೆ ಹೇಳಿದೆ, ಅವರು ಒಪ್ಕೊಂಡ್ರು. ಕೇವಲ ಒನ್ ಆರ್ ಟೂ ಡೇಸ್ನಲ್ಲಿ ಈ ಸಿನಿಮಾ ನಿರ್ಮಾಣಕ್ಕೆ ಎಲ್ಲರೂ ಜೊತೆಯಾದ್ವಿ. ಸೊ ಅವಾಗ ವಿನಯ್ ಸೂರ್ಯ ಒಂದು ರೋಲು ಅಂತ ಫಿಕ್ಸ್ ಆಯಿತು. ನನಗೂ ಒಂದು ಅಂದರೆ ನಾನು ಸಣ್ಣ ಪುಟ್ಟ ರೋಲ್ನಲ್ಲಿ ಅಭಿನಯಿಸ್ತಾ ಇದ್ರು. ಈ ಚಿತ್ರದಲ್ಲಿ ಕೋರಾ ಅನ್ನೋ ಒಂದು ಬಿಸ್ನೆಸ್ ಮೆನ್ ಅಥವಾ ಆಗರ್ಭ ಶ್ರೀಮಂತನ ಬಡವ ಮಗನಾಗಿ ಅಭಿನಯಿಸಿದ್ದೀನಿ. ಗಣೇಶ್ ರಾವ್ ಸರ್ ಹೇಳಿದ್ರು ವಿನಯ್ ನಾನು ನಿಮ್ಮಗನಾಗಿ ಅಭಿನಯಿಸಿದ್ದೆ. ಹೌದು ಹೌದು. ಸೊ ಈ ಚಿತ್ರ ಚೆನ್ನಾಗಿ ಬಂದಿದೆ. ಅಂದರೆ ಕಾರ್ತಿಕ್ ವೆಂಕಟೇಶ್ ಏನು ಮಾಡಿರ್ತಾರೆ ಈ ಹಿಂದಿನ ಸಿನಿಮಾಗಳಿಗಿಂತ, ನಾವು ಕೊಟ್ಟಿರೋ ಬಜೆಟ್ನಲ್ಲಿ ಮತ್ತು ಅವ್ರಿಗೆ ಕೊಟ್ಟಿರೋ ಸ್ವಾತಂತ್ರ್ಯದಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಒಂಥರ ಅಂದರೆ ಹಿಂದಿನ ಫಿಲಮ್ ಚೆನ್ನಾಗಿ ಮಾಡಿಲ್ಲ ಅಂತ ಅಲ್ಲ, ಅಲ್ಲಿ ಬಜೆಟ್ ಹೇರಳವಾಗಿರ್ತಾ ಇತ್ತು. ದೊಡ್ಡ ದೊಡ್ಡ ಕಲಾವಿದರು ಇರ್ತಾ ಇದ್ದರು, ಸ್ಪರ್ಶಾರೇಖಾ ಮೇಡಮ್ ಈ ಥರ ಅಂತ. ಅದು ಬಿಟ್ಟರೆ ಇಲ್ಲಿ ನಮ್ಮಂಥ ನಾನು ವಿನಯ್ಗೆ ಅಂಥ ಕಲಾವಿದರನ್ನ ಇಟ್ಕೊಂಡು ಈ ಬಂಡವಾಳದಲ್ಲಿ ಒಂದೊಳ್ಳೆ ತಂತ್ರಜ್ಞ ಒಂದೊಳ್ಳೆ ಸಿನಿಮಾ ಕೊಟ್ಟಿದ್ದಾರೆ. ಸೊ ನಿಧಾನ ಅಂತ ಕೇಳ್ಪಟ್ಟೆ, ನಮ್ಮಿಂದ ಏನು ನಿಧಾನ ಆಗಿಲ್ಲ. ಸೋಮಶೇಖರ್ ಸರ್ ಆಗಲಿ ನಾವಾಗಲಿ ಚಿತ್ರ ನಿರ್ಮಾಣಕ್ಕೆ ಏನೇನು ಬೇಕು ಎಲ್ಲ ಸಕಾಲಕ್ಕೆ ಕಲ್ಪಿಸ್ಕೊಟ್ಟಿದ್ದೀವಿ. ಬಟ್ ಸ್ವಲ್ಪ ವಿ ಎಫ್ ಎಕ್ಸು ಅಥವಾ ಬೇರೆ ಟೆಕ್ನಿಕಲ್ ರೀಸನ್ಗಳಿಂದ ಸೊ ಚಿತ್ರ ನಿಧಾನ ಆಯಿತು ನಮಗೆ. ಸದ್ಯಕ್ಕೆ ಸೆನ್ಸಾರ್ ಆಗಿದೆ, ಅತಿ ಶೀಘ್ರದಲ್ಲೇ ಚಿತ್ರಮಂದಿರಕ್ಕೆ ಬರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಮ್ಗೊಂದು ಈ ನಮ್ಮ ಮೇಲೆ ನಂಬಿಕೆ ಇಟ್ಟು ಚಿತ್ರ ನಿರ್ಮಾಣ ಮಾಡಿದಂತಹ ನಮ್ಮ ಅನ್ನದಾತ ನಿರ್ಮಾಪಕರು ಸೋಮಶೇಖರ್ ಸರ್ಗೆ ಧನ್ಯವಾದ ಹೇಳ್ತೀನಿ. ಸೊ ಆದಷ್ಟು ನಮ್ಮ 99% ನಮ್ಮ ಕನ್ನಡಿಗರಿಗೇ ಅವಕಾಶ ಕೊಟ್ಟಿರೋದಕ್ಕೆ ನಮಗೂ ಖುಷಿ ಇದೆ. ಸಾರಿ ರೆಡ್ ರಮ್ ನಂತರ ಮೂರನೆಯ ಚಿತ್ರ ನಾನು ಕಾರ್ಯಕಾರಿ ನಿರ್ಮಾಪಕನಾಗಿ ಮಾಡಿರೋದು. ಇನ್ನು ಈಗ ನೆಕ್ಸ್ಟ್ ವಿ ಐ ಪಿ ಮತ್ತು ಇನ್ನೊಂದು ಹೊಸ ಥರ ಅಂತ ಮಾಡ್ತಾ ಇದ್ದೀನಿ. ನನ್ನ ಎಲ್ಲ ಚಿತ್ರಗಳಲ್ಲೂ ಸಂಪೂರ್ಣವಾಗಿ ಕನ್ನಡಿಗರಿಗೇ ಅವಕಾಶ ಕೊಟ್ಟಿದ್ದೀನಿ ಅಂತ ಒಂದು ಖುಷಿಯಿಂದ ಹೇಳ್ಕೊಳ್ತೀನಿ. ಇಷ್ಟು ಮಾತ್ರ ಹೇಳಕ್ಕೆ ಇಷ್ಟ. ಥ್ಯಾಂಕ್ ಯು. ಕಾರ್ಯಕಾರಿ ನಿರ್ಮಾಪಕರಾಗಿ ನಿಮ್ಮ ಪಾತ್ರವು ಬಹಳಷ್ಟು ಇದೆ ಅಂತ ಕಾರ್ತಿಕ್ ವೆಂಕಟೇಶ್ ಅವರು ಹೇಳ್ತಾ ಇದ್ರು. ನಿಮಗೂ ಕೂಡ ಥ್ಯಾಂಕ್ ಯು ಅಂಡ್ ಆಲ್ ದಿ ಬೆಸ್ಟ್ ಸರ್. ಚಿತ್ರದ ನಿರ್ಮಾಪಕರು ಎಚ್ ಸೋಮಶೇಖರ್ ಅವರದ್ದು ಈಗ ತಮ್ಮ ಮಾತುಗಳನ್ನ ಹೇಳಬೇಕು ಅಂತ ಕೇಳ್ಕೊಳ್ತೇನೆ. ನನ್ನ ರಾಜ್ಪ್ರಿಯ ಪ್ರೊಡಕ್ಷನ್ನಲ್ಲಿ ಎರಡನೇ ಚಿತ್ರ ಪಂಚೇಂದ್ರಿಯಂ ಎಂದ ಚಿತ್ರ. ಈ ಕಾರ್ತಿಕ್ ವೆಂಕಟೇಶ್ ಅಫ್ಸಲ್ ಅವರು ಸಿಕ್ಕಿದಾಗ ನನಗೆ ಕತೆ ಹೇಳಿದಾಗ ಅಫ್ಸಲ್ ಸರ್ ಕರ್ಕೊಂಬಂದಿದ್ದು ನಾ ಕಾರ್ತಿಕ್ ವೆಂಕಟೇಶ್ ಅವ್ರನ್ನ.
ಅಲ್ಲಿ ಬಂದಾಗ ಈ ಒಂದು ಎಳೆ ಹೇಳಿದ್ರು, ಆ ಕತೆ ಚೆನ್ನಾಗಿ ಇಷ್ಟ ಆಯಿತು. ಮತ್ತು ಕತೆಗೆ ಎರಡನೇ ದಿನದಲ್ಲಿ ಎಲ್ಲ ಸ್ಟಾರ್ಟ್ ಮಾಡೋಕ್ಕೆಲ್ಲ ಪ್ಲ್ಯಾನ್ ಮಾಡಿದ್ರು. ಇನ್ನು ಮುಂದೆ ಇವ್ರು ಹೇಳ್ತಾರೆ. ಧನ್ಯವಾದ. ಮ್ಯೂಸಿಕ್ ಚಾನೆಲ್ನ ಮುಖ್ಯಸ್ಥರು, ಪ್ರತಿ ಬಾರಿ ನಾನು ಹೇಳ್ತಾನೆ ಇದ್ದೆ, ಯಾರೇ ಆಗಿರಲಿ ಒಂದು ಒಳ್ಳೆ ಕಂಟೆಂಟ್ ಇದೆ ಅಥವಾ ಒಳ್ಳೆ ಒಂದು ಪ್ರತಿಭೆಗಳು ಸೇರಿ ಮಾಡಿರುವಂತಹ ಹಾಡು ಅಥವಾ ಒಂದು ಆಡಿಯೋ ನಮಗಿದೆ ಅಂತ ದಯವಿಟ್ಟು ನಮ್ಗೆ ಕೊಡಿ ಅಂತ ಪ್ರತಿ ಬಾರಿ ಮುಂದೆ ಬರುವಂತಹ ನಮ್ಮ ಸುರೇಶ್ ಚಿಕ್ಕಣ್ಣ ಅವರು ಇದೀಗ ತಮ್ಮ ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತೇನೆ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿದಂತ ಕಣ್ಣೀರಿಗೆ, ಜೊತೆಗೆ ಕವಿರತ್ನ ಇವಾಗ ತಾನೇ ಏನೋ ಅವ್ರಿಗೆ ಬಿರುದಿದೆ ಅದಕ್ಕೆ ನಿಜವಾಗ್ಲೂ ಆಪ್ಟ್ ಆಗಿದ್ದಾರೆ, ಅವರಿಗೆ ಧನ್ಯವಾದಗಳು ಸರ್. ಸೊ ಪಂಚೇಂದ್ರಿಯಂ, ನನಗೆ ಗೊತ್ತಿಲ್ಲ, ಕಾರ್ತಿಕ್ ವೆಂಕಟೇಶ್ ಅವ್ರಿಗೆ ಸುಮಾರು ಒಂದು 52 ಸಿನಿಮಾ ಏನೋ ಮಾಡಿದ್ದಾರೆ, ಅದರಲ್ಲಿ ಮೋಸ್ಟ್ ಒಂದು 18 ಸಿನಿಮಾ ನಮ್ಮ ಸಿರಿ ಮ್ಯೂಸಿಕ್ನಲ್ಲೇ ಇದೆ. ಅವರ ಹಾಡಲ್ಲಿ ಏನೋ ಒಂದು ವಿಶೇಷತೆ ಇದೆ, ಯಾಕಂದರೆ ಯಾವಾಗಲೂ ಹೇಳ್ತಿರ್ತಾರೆ ನಾನು ಒನ್ ನೋಟಲ್ಲಿ ಮಾಡ್ತೀನಿ, ಟೂ ನೋಟಲ್ಲಿ ಮಾಡ್ತೀನಿ, ಅಥವಾ ಬೇರೆ ಏನೋ ಹೊಸದಾಗಿ ಕೊಡ್ತೀನಿ, ಏನಾದರೂ ಹೊಸದಾಗಿ ಹೊಸ ತುಡಿತ ಅವರಲ್ಲಿ ಯಾವಾಗಲೂ ಇರ್ತದೆ. ಅದರಲ್ಲಿ ಸ್ಪೆಷಲಿ ಅವರಿಗೆ ಲಾಸ್ಟ್ ಗೊತ್ತಿಲ್ಲ ಇನ್ನು ಯಾಕೆ ಅಂತ, ಏನೋ ಲಿಮ್ಕಾ ರೆಕಾರ್ಡಲ್ಲಿ ರೆಕಾರ್ಡ್ ಆಗಬೇಕು ನಾನು ಟೂ ನೋಟಲ್ಲಿ ಮಾಡಿರೋದು ಅಂತ ಹೇಳ್ತಾ ಇದ್ರು. ಮೇ ಬಿ ಅತಿ ಶೀಘ್ರದಲ್ಲೇ ನಿಮಗೆ ನಿಮ್ಮ ಹಾಡುಗಳಿಗೆ ಬರಲಿ, ಯಾಕಂದರೆ ಹಾಡುಗಳು ತುಂಬ ಚೆನ್ನಾಗಿದೆ, ತುಂಬ ಅದ್ಭುತವಾಗಿದೆ, ಕೇಳೋದಕ್ಕೆ ತುಂಬ ಹಿತವಾಗಿದೆ. ಸೊ ಥ್ಯಾಂಕ್ ಯು. ದಯವಿಟ್ಟು ಸಿನಿಮಾ ಹಾಡುಗಳು ಸಿರಿ ಮ್ಯೂಸಿಕಲ್ಲಿರುತ್ತೆ, ನೋಡಿ ಕೇಳಿ, ಇಷ್ಟ ಇದ್ದರೆ ಕಮೆಂಟ್ ಮಾಡಿ, ಇಷ್ಟ ಇಲ್ಲಾಂದರೆ ಇಷ್ಟ ಇಲ್ಲ ಅಂತಲೇ ಕಮೆಂಟ್ ಮಾಡಿ. ಸೊ ಮುಂದ್ಬರುವ ಹಾಡುಗಳಿಗೆ ಅವರಿಗೆ ಪ್ರೋತ್ಸಾಹ ಸಿಕ್ಕಿದಂಗಾಗುತ್ತೆ. ಧನ್ಯವಾದಗಳೊಂದಿಗೆ ನಮಸ್ಕಾರ. ನಿಮ್ಮ ಸಹಕಾರಕ್ಕೆ ಪ್ರೀತಿಯ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಸುರೇಶ್ ಚಿಕ್ಕಣ್ಣ ಅವ್ರಿಗೆ ಚಪ್ಪಾಳೆ ಬರಬೇಕು. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಈ ಚಿತ್ರದಲ್ಲಿ ಮತ್ತೊಂದು ಪಾತ್ರದಲ್ಲಿ ಅಭಿನಯಿಸಿರುವಂತಹ ಪವನ್ ಅವರು ತಮ್ಮ ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತೀನಿ. ಎಲ್ಲರೂ ನಮಸ್ಕಾರ. ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಹೇಳ್ತೀನಿ. ನಾನು ಈ ಸಿನಿಮಾದಲ್ಲಿ ನೆಗೆಟಿವ್ ರೋಲ್ನ ಮಾಡಿದ್ದೀನಿ. ಯತಿರಾಜ್ ಸರ್ ಮಗನ ರೋಲ್ ಕೂಡ ಮಾಡಿದ್ದು ನಾನು ಈ ಸಿನಿಮಾದಲ್ಲಿ. ನನಗೆ ಈ ಸಿನಿಮಾದಲ್ಲಿ ಅವಕಾಶ ಕೊಟ್ಟಂಥ ಕಾರ್ತಿಕ್ ವೆಂಕಟೇಶ್ಗೆ ತುಂಬ ಹೃದಯ ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೆ ನಮ್ಮ ಸಿನಿಮಾಗೆ ಬಂದು ಪ್ರೋತ್ಸಾಹ ಮಾಡಿ ಆಡಿಯೋ ಬಿಡುಗಡೆ ಮಾಡ್ತಿರೋ ಅಂತ ನಮ್ಮ ನಾಗೇಂದ್ರ ಸರ್ಗೆ ನಾನು ತುಂಬ ಹೃದಯ ಧನ್ಯವಾದಗಳನ್ನು ಹೇಳ್ತೀನಿ. ಥ್ಯಾಂಕ್ ಯು.